ಪರಿಚಯಸ್ಥರೇ ಸಿಪಿವೈ ಭವನ ಹತ್ಯೆಗೆ ಸುಪಾರಿಯನ್ನ ಕೊಟ್ರ. ಇಷ್ಟು ದಿನ ಅಬ್ಬರಿಸಿದ ಮೈಚಾಂಗ್ ಸೈಕ್ಲೋನ್ ಸೈಲೆಂಟ್. ಉಡುಪಿಯಲ್ಲಿ ಧಾನ್ಯ ಮುಹೂರ್ತ ಸಂಪನ್ನ. ನಾಳೆ ತೆಲಂಗಾಣ ಸಿಎಂ ರೇವಂತ್ ರೆಡ್ಡಿ ಪ್ರಮಾಣ ವಚನ. ಎಲ್ಲದರ ಮಾಹಿತಿ ಕರ್ನಾಟಕ ಟಾಪ್ 20ಯಲ್ಲಿ. ಕ್ಯಾಪ್ಟನ್ ಅರ್ಜುನನ ಸಾವಿನ ನೋವಿನಿಂದ ಮಾವುತ ವಿನು ಇನ್ನೂ ಹೊರಬಂದಿಲ್ಲ. 8 ವರ್ಷಗಳಿಂದ ಅರ್ಜುನನೊಂದಿಗೆ ಒಡನಾಟ ಹೊಂದಿದೆ. 3 ಸಲ ಅಂಬಾರಿ ಹೊತ್ತಾಗ ಮಾವುತನಾಗಿದ್ದೆ. ಬೇರೆ ಬೇರೆ ಜಿಲ್ಲೆ ರಾಜ್ಯಗಳಲ್ಲೂ ಆನೆ ಸೆರೆ ಕಾರ್ಯಾಚರಣೆಯಲ್ಲಿ ಭಾಗಿಯಾಗಿದ್ದೆ. ಈಗ ಮನೆ ಮಗನನ್ನ ಕಳೆದುಕೊಂಡಂಗಾಗಿದೆ ಅಂತ ಮಾವುತ ವಿನು ಕಣ್ಣೀರಿಟ್ಟಿದ್ದಾರೆ. ಇನ್ನು ಕಾದಾಟದ ವೇಳೆ ಕಾಲಿಗೆ ಕೂಳೆ ಚುಚ್ಚಿ ರಕ್ತ ಬಂದರೂ ಅರ್ಜುನ ಹೋರಾಡಿದ್ದ. ನಂತರ ಮಿಸ್ ಫೈರ್ ಆಗಿ ಅರ್ಜುನನ ಕಾಲಿಗೆ ಗುಂಡು ಬಿತ್ತು. ಪ್ರಶಾಂತ ಇಲ್ಲದಿದ್ರೂ ಅರ್ಜುನ ಹೋರಾಡಿ ಗೆಲ್ತಾ ಇದ್ದ. ಆದ್ರೆ ಕಾಲಿನ ಗಾಯದಿಂದ ಆಗ್ಲಿಲ್ಲ. ಹೀಗಾಗಿ ಕಾಡನೆ ತಿವಿದು ಸಾಯಿಸ್ತು. ಮೈಸೂರಿನಲ್ಲೇ ಅರ್ಜುನನಿಗೆ ಸ್ಮಾರಕ ಮಾಡಬೇಕು ಅಂತ ಮಾವುತ ವಿನು ಕಣ್ಣೀರಿಡುತ್ತಾ ಸರ್ಕಾರಕ್ಕೆ ಒತ್ತಾಯಿಸಿದ್ರು. ಕ್ಯಾಪ್ಟನ್ ಅರ್ಜುನನ ಸಾವಿನ ಬಗ್ಗೆ ಸ್ವತಃ ಅರ್ಜುನನ ಮಾವುತನೇ ಅನುಮಾನ ವ್ಯಕ್ತಪಡಿಸಿದ್ರು. ಅರಣ್ಯ ಇಲಾಖೆ ನಿಗಾ ವಹಿಸಿಲ್ಲ. ಅರ್ಜುನನ ಬಲಗಾಲಿಗೆ ಗುಂಡೇಟು ತಗಲಿದ್ದು ಮೃತಪಟ್ಟ ವೇಳೆ ಅರ್ಜುನನ ಎಡಗಾಲುಗಳು ಮೇಲಿತ್ತು. ಆದರೂ ಆತುರಾತುರವಾಗಿ ಮರಣೋತ್ತರ ಪರೀಕ್ಷೆ ನಡೆಸಿ ಪ್ರಕರಣವನ್ನ ಮುಚ್ಚಾಕಿದ್ರ ಅನ್ನೋ ಅನುಮಾನ ಇದೆ. ಗುಂಡು ಬಿದ್ದ ತಕ್ಷಣ ಹೋರಾಟಕ್ಕೊಂದ್ಸರಿ ಹಿನ್ನಡೆ ಆಯ್ತು ಅರ್ಜುನಿಗೆ. ತುಂಬ ಚೆನ್ನಾಗಿ ನೋಡ್ಕೊತಿದ್ದೆ. ನಾನು ಒಬ್ಬನೇ ಅಂತಲ್ಲ, ನಮ್ಮ ಕೋಟೆ ತಾಲೂಕಿಗೆ ತುಂಬ ಚೆನ್ನಾಗಿ ನೋಡ್ಕೊತಿತ್ತು. ಅರ್ಜುನ ನೋಡೋಕ್ಕಂತೇನೆ ಎಷ್ಟೋ ದೂರದಿಂದಲ್ಲ ಬರ್ತಿದ್ರು. ಎಲ್ಲ ಸುಮಾರು ಕಡೆ ಹೋಗಿದ್ದೀನಿ ಸರ್. ಎಷ್ಟೋ ಹುಲಿಗಳು ನಡೆದಿದ್ದೀವಿ, ಎಷ್ಟೋ ಆನೆಗಳನ್ನ ಕ್ಯಾಪ್ಚರ್ ಮಾಡಿದ್ದೀವಿ. ಈ ಥರ ಆಗಿರಲಿಲ್ಲ. ಅವನಿಗೆ ಗೆಲ್ತಿದ್ದ ಕಾಲಿಗೆ ಕುಳೆ ಚುಚ್ಚಿಬಿಡ್ತಲ್ಲ, ಆ ಗಾತ್ರಕ್ಕೆ ಕುಳೆ ಇತ್ತು. ಎಷ್ಟು ದೋಗಳು ಆಗಲ್ಲ ಸರ್. 8 ಸಲ ನಾಡದೇವತೆಯ ಹೊತ್ತು ಮರೆಸಿದ ಕ್ಯಾಪ್ಟನ್ ಅರ್ಜುನ ದುರಂತ ಅಂತ್ಯ ಕಂಡಿದ್ದಾನೆ. ನಿನ್ನೆ ಅಂತ್ಯಕ್ರಿಯೆ ವೇಳೆಯೂ ಅರ್ಜುನನಿಗೆ ಮೈಸೂರಿನಲ್ಲಿ ಸ್ಮಾರಕ ನಿರ್ಮಿಸಬೇಕು ಅಂತ ಹಲವರು ಆಗ್ರಹಿಸಿದ್ರು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಸಿಎಂ ಸಿದ್ದರಾಮಯ್ಯ, ಅಂಬಾರಿ ಹೊತ್ತ ಅರ್ಜುನನ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂಪೂರ್ಣ ಮಾಹಿತಿ ಕೇಳಿದ್ದೀನಿ ಅಂದರು. ಬೆಂಗಳೂರಿನಲ್ಲಿ ಮಾತನಾಡಿದ ಸಿಎಂ, ಅರ್ಜುನ 8 ಸಲ ದಸರಾ ಅಂಬಾರಿ ಹೊತ್ತಿದ್ದ, ಸಾವಿಗೀಡಾಗಿದ್ದಾನೆ. ಇನ್ನೂ ಹೆಚ್ಚು ಕಾಲ ಬದುಕಬೇಕಿತ್ತು. ಇನ್ನೊಂದು ಆನೆ ಸೆರೆ ಕಾರ್ಯಾಚರಣೆಗೆ ಅರ್ಜುನನನ್ನ ಬಳಸ್ಕೊಂಡಿದ್ದಕ್ಕೆ ಸಾವನ್ನಪ್ಪಿದೆ. ಈ ಬಗ್ಗೆ ಸಂಪೂರ್ಣ ಮಾಹಿತಿ ಕೇಳಿದ್ದೀನಿ. ಅರ್ಜುನ ಆನೆ ಸಕಲೇಶ್ಪುರದಲ್ಲಿ ಎಲ್ಲಿ ಪ್ರಾಣ ಕಳೆದುಕೊಳ್ತು ಅಲ್ಲಿಯೂ ಸ್ಮಾರಕ ಮಾಡ್ತೀವಿ, ಹಾಗೂ ಹೆಗ್ಗಡದೇವನಕೋಟೆಯಲ್ಲಿಯೂ ಸ್ಮಾರಕ ಮಾಡೋಕೆ ತಿಳಿಸಿದ್ದೀವಿ ಅಂದರು. ಅರ್ಜುನ 8 ಬಾರಿ ದಸರಾ ಅಂಬಾರಿ ಒತ್ತಿದ್ದವರು. ಪಾಪ ಅವರು ಸಾವುಗೀಡಾಗಿರ್ತಕ್ಕಂಥದ್ದು ದುರಂತದ, ಇನ್ನೂ ಬದುಕಬೇಕಾಗಿತ್ತು. ಅದನ್ನು ಇನ್ನೊಂದು ಆನೆ ಇಳಿಲಿಕ್ಕೆ ಹೋಗಿ ಇದನ್ನು ಉಪಯೋಗಿಸಿರ್ತಕ್ಕಂಥದ್ದು, ಮತ್ತು ಅದ್ರ ಬಗ್ಗೆ ಇನ್ನೂ ಕೂಡ ತನಿಖೆ ಮಾಡಿ ಅಂತ ಹೇಳಿದ್ದೀನಿ ನಾನು. ಅರ್ಜುನ ಆನೆ ಇದೆಯಲ್ಲ, ಅದನ್ನು ಸಕಲೇಶ್ಪುರದಲ್ಲಿ ಎಲ್ಲಿ ಪ್ರಾಣ ಕಳ್ಕತ್ತು ಅಲ್ಲಿ ಒಂದು ಸ್ಮಾರಕ ಮಾಡಬೇಕು, ಮತ್ತು ಅದು ಹೆಗ್ಗಡದೇವನಕೋಟೆ ತಾಲೂಕು ಅಲ್ಲೂ ಕೂಡ ಒಂದು ಸ್ಮಾರಕ ಮಾಡಬೇಕು ಅಂತ ಹೇಳಿದ್ದೀನಿ. ಕ್ಯಾಪ್ಟನ್ ಅರ್ಜುನ ಸಾವಿನ ಸುತ್ತ ಹಲವು ಅನುಮಾನಗಳು ಹುಟ್ಟಿಕೊಳ್ತಾ ಇತ್ತು. ಮರಣೋತ್ತರ ಪರೀಕ್ಷೆ ಮಾಡಿದ್ರೆ ಗುಂಡೇಟಿನ ಸತ್ಯ ಹೊರಬರ್ತಾ ಇತ್ತ ಎಂಬ ಶಂಕೆ ಜಾಸ್ತಿ ಆಗಿದೆ. ಪ್ರಾಣಿಗಳ ಮರಣೋತ್ತರ ಪರೀಕ್ಷೆ ಬಗ್ಗೆ ಅರಣ್ಯ ಇಲಾಖೆಯ ಕಾನೂನಿನಲ್ಲಿ ಕೆಲವು ನಿಯಮ ಇದೆ. ಪ್ರಾಣಿಗಳು ಗುಂಡೇಟಿನಿಂದ ಸಾವನ್ನಪ್ಪಿರೋ ಬಗ್ಗೆ ದೊಡ್ಡ ಮಟ್ಟದ ಅನುಮಾನ ಇದ್ದಾಗ ಮರಣೋತ್ತರ ಪರೀಕ್ಷೆ ನಡೆಸಲಾಗುತ್ತೆ. ಮರಣೋತ್ತರ ಪರೀಕ್ಷೆಗೂ ಮುನ್ನ ಮೆಟಲ್ ಡಿಟೆಕ್ಟರ್ ಮೂಲಕ ಪ್ರಾಣಿಯ ದೇಹವನ್ನು ಸ್ಕ್ಯಾನ್ ಮಾಡಲಾಗುತ್ತೆ. ಸಾಮಾನ್ಯವಾಗಿ ದೊಡ್ಡ ಪ್ರಾಣಿಗಳಿಗೆ ಮೆಟಲ್ ಡಿಟೆಕ್ಟರ್ ಮೂಲಕ ಸ್ಕ್ಯಾನ್ ಪತ್ತೆ ಹಚ್ಚಲಾಗುತ್ತೆ. ಅದೇ ಚಿರತೆ ಹುಲಿಗಳಿಗೆ ಎಕ್ಸ್ರೇ ಮೂಲಕ ಬುಲೆಟ್ ಇದೆಯಾ ಇಲ್ವಾ ಅನ್ನೋದನ್ನು ಪರಿಶೀಲನೆ ಮಾಡಲಾಗುತ್ತೆ. ಇದಕ್ಕಾಗಿ ಅರಣ್ಯ ಇಲಾಖೆಯಲ್ಲಿ ಪ್ರತ್ಯೇಕವಾಗಿ ಎಸ್ಒಪಿ ಇದೆ. ಆದರೆ ಮರಣೋತ್ತರ ಪರೀಕ್ಷೆ ಮಾಡದೆ ಅಂತ್ಯ ಸಂಸ್ಕಾರ ಮಾಡಿದ್ದಕ್ಕೆ ಮಾವುತರು ಕಾವಾಡಿಗರು ಸೇರಿದಂತೆ ಹಲವರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅರ್ಜುನ ಸಾವಿನ ಬಳಿಕ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅರ್ಜುನ ನೇತೃತ್ವದಲ್ಲಿ ಬಂದಿದ್ದ ಕರ್ನಾಟಕದ ಭೀಮ, ಅಶ್ವತ್ಥಾಮ, ಸುಗ್ರೀವ, ಧನಂಜಯ, ಪ್ರಶಾಂತ ಆನೆಗಳಿಗೆ ಬೇಲೂರು ತಾಲೂಕಿನ ಬಿಕ್ಕೋಡು ಸಮೀಪ ಪೂಜೆ ಮಾಡಿ ವಾಪಸ್ ಸಾಕಾನೆ ಶಿಬಿರಕ್ಕೆ ಕಳಿಸಲಾಯಿತು. ಈ ವೇಳೆ ಮಾವುತರು ಕಣ್ಣೀರಿಡುತ್ತಾ ಅರ್ಜುನನನ್ನು ನೆನೆದು ಕಣ್ಣೀರಿಟ್ಟರು. ಇನ್ನು ಕ್ಯಾಪ್ಟನ್ ಅರ್ಜುನನ ಸಾವಿನ ಬಗ್ಗೆ ಹಾಸನ ವೃತ್ತದ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ರವಿಶಂಕರ್ ಪ್ರತಿಕ್ರಿಯಿಸಿದ್ದಾರೆ. ಹಾಸನ ಪಶುವೈದ್ಯಕೀಯ ಕಾಲೇಜಿನ ಡಾಕ್ಟರ್ ಗಿರೀಶ್ ತಂಡದಿಂದ ಅರ್ಜುನನ ಮರಣೋತ್ತರ ಪರೀಕ್ಷೆಯನ್ನು ಎಲ್ಲರ ಎದುರು ಮಾಡಿದ್ದಾರೆ. ಅರ್ಜುನನ ಕಾಲಿಗೆ ಗುಂಡು ತಗಲಿದ್ರೆ ಮುಂದಿನ ತನಿಖೆಯನ್ನು ಮಾಡ್ತೀವಿ. ಅರ್ಜುನನ 4 ಕಾಲು ಹೊರಗಡೆ ಕಾಣ್ತಾ ಇತ್ತು. ವೈದ್ಯರು ಎಲ್ಲ ಚೆಕ್ ಮಾಡಿಯೇ ಪೋಸ್ಟ್ಮಾರ್ಟಮನ್ನು ಮಾಡಿದ್ದಾರೆ. ಪಶುವೈದ್ಯರು ಯಾವ ಥರ ಮಾಡಬೇಕು ಆ ರೀತಿ ಮಾಡಿ ಮುಗಿಸಿದ್ದಾರೆ. ಅದರಲ್ಲಿ ನಾವು ಹೋಗಿ ಇದು ಮಾಡಿ ಅದು ಮಾಡಿ ಅಂತ ಹೇಳೋದಕ್ಕಾಗಲ್ಲ. ಅವರ ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರಕಾರ ಯಾವ ರೀತಿ ಪೋಸ್ಟ್ಮಾರ್ಟಮ್ ಮಾಡಬೇಕು ಆ ರೀತಿ ಮಾಡಿದ್ದಾರೆ ಎಂದರು. ಈ ದಿನ ಏನು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ ಆನೆಗಳು ವಾಪಸ್ ಕಳಿಸ್ತಾ ಇದ್ವಿ. ಏಮ್ ಆಗಿದೆ ಎಕ್ಸ್ಟರ್ನಲ್ ಇವರಿಂದನೇ ಮಾಡಿದ್ದು, ಇಂಡಿಪೆಂಡೆಂಟ್ ವೆಟನರಿಯನ್ ನಮ್ಮ ಹಾಸನ ಪಶುವೈದ್ಯ ಕಾಲೇಜಿಂದ ಡಾಕ್ಟರ್ ಗಿರೀಶ್ ಅಂತ ಬಂದಿದ್ದರು. ಅವರು ಅವ್ರ ಟೀಮ್ ತಂಡದವರು ಬಂದು ಏಮ್ ಮಾಡಿದ್ರು. ಅದು ಜನರ ಮುಂದೆನೇ ಆಯಿತು, ಎಲ್ಲರೂ ಮಾಡ್ತಾಯಿದ್ರು. ಸೊ ಅದರಲ್ಲಿ ಏನು ಇದೇನಿಲ್ಲ, ಏಮ್ ಎಲ್ಲ ಆಗಿದೆ.
ಅಂಥದ್ದು ಏನಾದಿದ್ರೆ ನಾವು ಅದು ಮುಂದಿನ ತನಿಖೆ ಮಾಡ್ತೀವಿ ಅಂತ ಅದು ಏನೂ ಆಗಿರಲಿಲ್ಲ. ನಾಲ್ಕು ಕಾಲಕ್ಕೆ ಹೊರಗಡೆ ಕಾಣಿಸ್ತಾ ಇತ್ತಲ್ಲ ಎಲ್ಲ ಡಾಕ್ಟರ್ ಚೆಕ್ ಮಾಡೇ ಮಾಡ್ತಾರೆ. ಅದರಲ್ಲಿ ನಾವು ಹೋಗಿ ನೀವು ಇದು ಮಾಡಿ ಅದು ಮಾಡಿ ಅವ್ರಿಗೆ ಅವ್ರದ್ದು ಸ್ಟ್ಯಾಂಡರ್ಡ್ ಆಪರೇಷನ್ ಪ್ರಕಾರ ಯಾವ ಥರ ಪೋಸ್ಟ್ಮಾರ್ಟಮ್ ಹೇಗೆ ಮಾಡಬೇಕು ಅದ್ರದಾಗ ಮಾಡಿ. ಕಾಡಾನೆ ಸೆರೆ ವೇಳೆ ಕ್ಯಾಪ್ಟನ್ ಅರ್ಜುನ ದುರಂತ ಸಾವು ಕಂಡ ಹಿನ್ನೆಲೆ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನ ಅರಣ್ಯ ಇಲಾಖೆ ಸ್ಥಗಿತಗೊಳಿಸಿದೆ. ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡಿದ್ದ 5 ಸಾಕಾನೆಗಳನ್ನ ಇವತ್ತು ಕ್ಯಾಂಪ್ಗೆ ಕಳಿಸಲಾಯಿತು. ಅರ್ಜುನನ ನಾಯಕತ್ವದಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದ ಪ್ರಶಾಂತ, ಭೀಮಾ, ಸುಗ್ರೀವ, ಅಶ್ವತ್ಥಾಮ ಹಾಗೂ ಧನಂಜಯ ಆನೆಗಳನ್ನ ವಾಪಸ್ ಸಾಕಾನೆ ಶಿಬಿರಕ್ಕೆ ಕಳಿಸಲಾಗಿದೆ. ನವೆಂಬರ್ 24ರಿಂದ 9 ಆನೆಗಳಿಗೆ ರೇಡಿಯೋ ಕಾಲರ್ ಅಳವಡಿಕೆ, 6 ಸಲಗಗಳ ಸೆರೆ ಮತ್ತು ಸ್ಥಳಾಂತರ ಕಾರ್ಯಾಚರಣೆ ಆರಂಭ ಆಗಿತ್ತು. ಇದುವರೆಗೂ 3 ರೇಡಿಯೋ ಕಾಲರ್ ಅಳವಡಿಸಿದ್ದು 3 ಸಲಗಗಳನ್ನ ಸೆರೆ ಹಿಡಿದು ಸ್ಥಳಾಂತರ ಮಾಡಲಾಗಿದೆ. ಇನ್ನು ಚಿಕ್ಕಮಗಳೂರಿನ ಮೂಡಿಗೆರೆ ತಾಲೂಕಿನ ಬೈರಾಪುರ ಬಳಿ ನಡೀತಾ ಇದ್ದ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅರ್ಜುನನ ಸಾವು ಹಿನ್ನೆಲೆ ಮಾವುತರು, ಕಾವಾಡಿಗರು ನೋವಿನಲ್ಲಿದ್ದು ಮಹೇಂದ್ರ, ಗಜೇಂದ್ರ ನೇತೃತ್ವದಲ್ಲಿ ನಡೀತಾ ಇದ್ದ ಕಾಡಾನೆ ಸೆರೆ ಕಾರ್ಯಾಚರಣೆಯನ್ನು ಸ್ಥಗಿತಗೊಳಿಸಲಾಗಿದೆ. ಅರ್ಜುನನ ದೇಹಕ್ಕೆ ಗುಂಡೇಟು ತಗಲಿದೆ ಅನ್ನೋ ಅನುಮಾನ ಇದ್ರೂ ಕೂಡ ವಿಸ್ತೃತ ಮರಣೋತ್ತರ ಪರೀಕ್ಷೆ ಆಗಿಲ್ಲ, ಕೇವಲ ಬಾಹ್ಯ ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಕನಿಷ್ಠ ಅರ್ಜುನನ ಮೃತದೇಹದ ಮತ್ತೊಂದು ಭಾಗವನ್ನು ನೋಡದೆ ಅಂತ್ಯಕ್ರಿಯೆ ಮಾಡಿದ್ದಾರೆ. ಅರ್ಜುನನ ಶವ ಹೊರಗೆ ತೆಗೆದು ಮರಣೋತ್ತರ ಪರೀಕ್ಷೆ ಮಾಡಬೇಕು ಅಂತ ಹೋರಾಟಗಾರ ಎಡೆಹಳ್ಳಿ ಮಂಜುನಾಥ್ ಆಗ್ರಹಿಸಿದ್ದಾರೆ. ಗುಂಡೇಟು ಬಿದ್ದಂತ ಕಾಲು ಯಾವುದೇ ಕ್ಯಾಮ್ರಾಗಳಿಗೂ ಕೂಡ ಸೆರೆಯಾಗದ ರೀತಿ ಮರೆಮಾಚಿ ಅದನ್ನು ಅಂತ್ಯ ಸಂಸ್ಕಾರವನ್ನು ಮಾಡಿ ನ್ಯಾಯಾಲಯ ಮಧ್ಯಪ್ರವೇಶ ಮಾಡಿ ಅರ್ಜುನನ ದೇಹವನ್ನು ಹೊರತೆಗೆದು ಮರಣೋತ್ತರ ಪರೀಕ್ಷೆಯನ್ನು ಮಾಡಿ ಅರ್ಜುನನಿಗೆ ಸಾವಿಗೆ ಕಾರಣರಾದಂಥವ್ರಿಗೆ ಶಿಕ್ಷೆ ಆಗಬೇಕು ಅಂತಕ್ಕಂಥದ್ದು ನಮ್ಮ ಆಗ್ರಹ ಆಗಿದೆ. ಮುಸ್ಲಿಂ ಧರ್ಮಗುರುಗಳ ಸಮಾವೇಶದಲ್ಲಿ ಐಸಿಸ್ ಉಗ್ರರ ಜೊತೆಗೆ ನಂಟಿದ್ದವರು ಇದ್ರು ಎಂಬ ಯತ್ನಾಳ್ ಆರೋಪಕ್ಕೆ ಹುಬ್ಬಳ್ಳಿಯಲ್ಲಿ ಬಾಷಾ ಪೀರ್ ದರ್ಗಾದ ಧರ್ಮಗುರು ಸೈಯದ್ ತಾಜುದ್ದೀನ್ ಖಾದ್ರಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ಯತ್ನಾಳ್ ಸುಖ ಸುಮ್ಮನೆ ಆರೋಪ ಮಾಡುತ್ತಿದ್ದಾರೆ. ಮುಸ್ಲಿಂ ಧರ್ಮಗುರುಗಳ ಸಮಾವೇಶಕ್ಕೆ 150ಕ್ಕೂ ಹೆಚ್ಚು ಸೂಫಿಗಳಿಗೆ ಆಹ್ವಾನ ಕೊಡಲಾಗಿತ್ತು. 100ಕ್ಕೂ ಹೆಚ್ಚು ಧರ್ಮಗುರುಗಳು ಬಂದಿದ್ರು, ಆದರೆ ಯಾರೊಬ್ಬರು ಕೂಡ ಐಸಿಸ್ ಜೊತೆಗೆ ನಂಟು ಹೊಂದಿದ್ದವರು ಬಂದಿಲ್ಲ. ಉಗ್ರರ ಜೊತೆಗಿನ ನಂಟಿದ್ದವರ ಹೆಸರನ್ನ ಯತ್ನಾಳ್ ಬಹಿರಂಗಪಡಿಸಲಿ, ನಾವು ಎಲ್ಲಾ ರೀತಿಯ ತನಿಖೆಗೆ ಸಿದ್ಧ ಇದ್ದೀವಿ ಎಂದಿದ್ದಾರೆ. ಇನ್ನು ಸಮಾವೇಶದ ಉಸ್ತುವಾರಿ ಹಿಂಡಸಗಿರಿ ಪ್ರತಿಕ್ರಿಯಿಸಿ, ಯತ್ನಾಳ್ ಮನಸ್ಸು ಸ್ಥಿರವಾಗಿಲ್ಲ, ಯಾರೇ ಆಗಲಿ ಧಾರ್ಮಿಕವಾಗಿ ಮಾತಾಡಬಾರದು ಅಂತ ಹೇಳಿದರು. ಕಾರ್ಯಕ್ರಮದ ಆಯೋಜಕರಾದ ಸಿರಾಜ್ ಅಹಮದ್ ಕೂಡ ಪ್ರತಿಕ್ರಿಯೆ ಕೊಟ್ಟು, ನಾವು ಯಾವುದೇ ಐಸಿಸ್ ಜೊತೆಗೆ ನಂಟಿದ್ದವರನ್ನ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅಂತ ಸ್ಪಷ್ಟನೆ ಕೊಟ್ಟರು. 11 ವರ್ಷದಿಂದ ನಾ ಕೆಲಸ ಸೇವೆ ಮಾಡಾಕತ್ತೀನಿ. ನಾ ಅಂಥ ಮಂದಿಗೆ ಯಾಕೆ ಸ್ಟೇಜ್ ಮೇಲೆ ಕರಿಬೇಕು? ಹಾಂ, ಬೇಕಿದ್ರೆ ನಾವು ಡೀಟೇಲ್ ರೈಟಿಂಗ್ನೇ ಕೊಟ್ಟು ಮತ್ತೇನು ನಾವು ಜಾಸ್ತಿ ಅದು ಇದು ಕೊಡೋಕ್ಕಾಗಲ್ಲ. ಐ ಎಸ್ ಐ ಲಿಂಕ್ ಯಾರಿದ್ದಾರೆ ಅವ್ರ ಮೇಲೆ ಎಲ್ಲರಿಗೂ ಮೇಲೆ ಇನ್ಕ್ವೈರಿ ಆಗಬೇಕು. ನಮ್ಮ ಸ್ಟೇಜ್ ಮೇಲೆ ಇದೆ, ಒಬ್ಬನ ಮನುಷ್ಯ ಇದ್ದಂಗೆ 2 ಮನುಷ್ಯ ಇಲ್ಲ. ಯಾರು ಇದ್ರೆ 25 ಮನುಷ್ಯನಾಗಿ 25 ಮನುಷ್ಯ ಇದ್ರೆ ಇನ್ಕ್ವೈರಿ ಮಾಡಲಿ. ಬೆಳಗಾವಿ ಅಧಿವೇಶನದಲ್ಲೂ ಸಿಎಂ ಹುಬ್ಬಳ್ಳಿ ಭಾಷಣ ಪ್ರಸ್ತಾಪ ಆಗಿದೆ. ಶೂನ್ಯ ವೇಳೆಗೂ ಮೊದಲು ಸುನಿಲ್ ಕುಮಾರ್ ವಿಷಯ ಪ್ರಸ್ತಾಪಿಸಿದರು. ಸದನ ನಡೆಯುವಾಗ ಹೊರಗಡೆ ಅನುದಾನ ಘೋಷಣೆ ಮಾಡುವಂತಿಲ್ಲ, ಸದನದ ಗೌರವವನ್ನು ಸಿಎಂ ಹಾಳು ಮಾಡಿದ್ದಾರೆ, ಅವರು ಕ್ಷಮೆ ಕೋರಬೇಕು ಅಂತ ಆಗ್ರಹಿಸಿದರು. ಇದಕ್ಕೆ ಸಚಿವ ಎಚ್ ಕೆ ಪಾಟೀಲ್, ಈ ವರ್ಷವೇ ಕೊಡ್ತೀವಿ ಎಂದಿಲ್ಲ ಅಂತ ಸ್ಪಷ್ಟನೆಯನ್ನು ಕೊಟ್ಟರು. ನಾವು ಯಾರಿಗೂ ತಾರತಮ್ಯ ಮಾಡಲ್ಲ ಅಂತ ಸಚಿವ ಗುಂಡೂರಾವ್ ಕೌಂಟರ್ ಕೊಟ್ಟರು. ಸಿಎಂ ಘೋಷಣೆ ಮಾಡಿದ್ರಲ್ಲಿ ತಪ್ಪೇನಿದೆ ಅಂತ ಬಸವರಾಜ ರಾಯರೆಡ್ಡಿ ಹೇಳಿದರು. ಇದಕ್ಕೆ ಅಶೋಕ್ ಮಾತನಾಡಿ, ಈ ಬಜೆಟ್ನಲ್ಲೇ ಕೊಡ್ತೀವಿ ಎಂದಿದ್ದಾರೆ, ಈ ಅಧಿವೇಶನದಲ್ಲೇ ಅನುಮತಿ ಪಡ್ಕೋತಾರೆ ಎಂದರ್ಥ ಅಂದರು. ಅಷ್ಟೊತ್ತಿಗೆ ಸದನದಲ್ಲಿ ಸಿಎಂ ಭರವಸೆ ಸಂಬಂಧ ಆಡಳಿತ ವಿಪಕ್ಷ ನಾಯಕರ ನಡುವೆ ಮಾತಿನ ಜಟಾಪಟಿ ಏರ್ಪಟ್ಟಿತ್ತು. ಬಳಿಕ ಬಿಜೆಪಿ ಸದಸ್ಯರು ಸಭಾತ್ಯಾಗ ಮಾಡಿದರು. ಪ್ರಶ್ನೆ ಮಾಡಿದ್ರೆ ಅದು ಸಂವಿಧಾನದ ತಪ್ಪು ಮಾಡಬಾರ್ದಾಯ್ತು ಅಂತ ನಾವು ಹೇಳ್ತಾ ಇದ್ರೆ ಮುಖ್ಯಮಂತ್ರಿಗಳು ಘೋಷಣೆ ಮಾಡಿದ್ದಾರೆ. ನಿಮಗೆ ರೈತರ ಬಗ್ಗೆ ಮತ್ತು ಉತ್ತರ ಕನ್ನಡ ಜನತೆ ಕಾಳಜಿ ಇದ್ರೆ ತಾವೆಲ್ಲರೂ ಕೂಡ ಸಕಾರಾತ್ಮಕ ಚರ್ಚೆಯಲ್ಲಿ ಭಾಗವಹಿಸ್ತಿದ್ರಿ. ನಿಮ್ಮೆಲ್ಲ ವಿಚಾರ ನೋಡುವಾಗ ಕೂಡ ಉತ್ತರ ಕನ್ನಡದ ಬಗ್ಗೆ ಬರಗಾಲದ ಬಗ್ಗೆ ನಿಮಗೆ ಚರ್ಚೆ ಮಾಡಲಿಕ್ಕೆ ಆಸಕ್ತಿ ರಾಜ್ಯಕ್ಕೆ ಒಳ್ಳೆ ಪ್ರತಿಯೊಂದು ಕೂಡ ಮಾಡಲಿಕ್ಕೆ ಹೋಗಬೇಡಿ. ನಾನು ದೆಹಲಿಗೆ ಹೋಗುವುದು ನಿಶ್ಚಿತ. ದೆಹಲಿಗೆ ಹೋಗಿ ಕರ್ನಾಟಕದಲ್ಲಿ ಏನು ನಡೀತಾ ಇದೆ ಅನ್ನೋದನ್ನ ಹೇಳ್ತೀನಿ. ಇಬ್ಬರು ಮಹಾನುಭಾವರಿಂದ ರಾಜ್ಯ ಹಾಳಾಗಿದೆ ಅಂತ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಆರೋಪಿಸಿದರು. ಸುವರ್ಣಸೌಧದಲ್ಲಿ ಮಾತನಾಡಿದ ಯತ್ನಾಳ್, ಹೈಕಮಾಂಡ್ ಕರೆ ಬಂದ ಕೂಡಲೇ ದೆಹಲಿಗೆ ಹೋಗ್ತೀನಿ, ಅಲ್ಲಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡ್ತೀನಿ. ಸೋಮಣ್ಣ ದೆಹಲಿಗೆ ಹೋಗುವ ಬಗ್ಗೆ ಮಾಹಿತಿ ಇಲ್ಲ, ಆದರೆ ನಾನು ದೆಹಲಿಗೆ ಹೋಗೋದು ನಿಶ್ಚಿತ. ಸೋಮಣ್ಣ ತುಮಕೂರು ಎಂಪಿ ಆಗಿ ಗೆಲ್ತಾರೆ ಅಂದಿದ್ದಾರೆ. ಇದು ನನ್ನ ಬಾಯಿ ಮುಚ್ಚಿಸೋಕೆ ಆಗಲ್ಲ. ಉಪನಾಯಕನಿಗೆ ಏನಿದೆ ಬೆಲೆ? ಬದನೆಕಾಯಿ. ಡೆಪ್ಯೂಟಿ ಸ್ಪೀಕರ್ ಇದ್ದ ಹಾಗೆ ಅಂದಿದ್ದಾರೆ. ಇನ್ನು ಸಿಎಂ ಮುಸ್ಲಿಂ ನಾಯಕರಿಗೆ ಕೊಟ್ಟ ಅಭಯದ ವಿಚಾರಕ್ಕೆ ಪ್ರತಿಕ್ರಿಯೆ ಕೊಟ್ಟ ಯತ್ನಾಳ್, ದೇಶದ ಸಂಪತ್ತು ಕೊಡೋಕೆ ಅವ್ರು ಯಾರು? ಅವ್ರ ಮನೆ ಆಸ್ತಿನ ಬೇಕಾದ್ರೆ ಕೊಟ್ಕೊಳ್ಳಿ. ಕಾಂಗ್ರೆಸ್ ಅವರು ಮುಸ್ಲಿಮರ ತುಷ್ಟೀಕರಣ ಮಾಡ್ತಿದ್ದಾರೆ. ಮೌಲ್ವಿಗಳ ಸಮಾವೇಶದಲ್ಲಿ ಐಸಿಸ್ ಸಂಪರ್ಕ ಇದ್ದ ಮೌಲ್ವಿ ಒಬ್ಬ ಇದ್ದ, ಆ ಮೌಲ್ವಿಗೆ ಐಸಿಸ್ನಿಂದ ಹಣ ಬರುತ್ತೆ. ಮೌಲ್ವಿ ಸಮಾವೇಶಕ್ಕೆ ಸಿಎಂ ಹೋಗೋದು ಸರಿಯಲ್ಲ. ಐಸಿಸ್ ಸಂಪರ್ಕ ಇರೋ ಮೌಲ್ವಿ ಇದ್ದಾನಾ ಇಲ್ವಾ ಅಂತ ಬೇಕಾದ್ರೆ ಇಂಟೆಲಿಜೆನ್ಸ್ನಿಂದ ತನಿಖೆ ನಡೆಸಲಿ ಅಂತ ಕೂಡ ಹೇಳಿದ್ರು.
ಅಲ್ಲೊಂದು ಇಬ್ರು ಇಂಥವ್ರು ಅದಾರ ಆ ಒಂದು ಮೌಲ್ಯಗಳನ್ನ ನೋಡಿದೆ ನಾನು. ಅವರೆಲ್ಲ ಪಾಕಿಸ್ತಾನದಿಂದ ಹಣ ಬರ್ತಾ ಇದೆ. ISIS ಸಂಪರ್ಕಿತವರು ಇದ್ರು ವೇದಿಕೆ ಮೇಲೆ. ನಿನ್ನೆ ಸಿದ್ದರಾಮಯ್ಯನವ್ರ ಪಕ್ಕದಲ್ಲಿ ಒಬ್ಬ ISIS ಸಂಪರ್ಕದಲ್ಲಿ ಇದ್ದ. ಇಂಥವ್ರ ಒಂದು ಸಭೆಯಲ್ಲಿ ಒಬ್ಬ CM ಸಿದ್ದರಾಮಯ್ಯ ಅವರು ಹೋಗಿ ಕಳಿಸ್ರಿ, ಇಂಟೆಲಿಜೆನ್ಸ್ ಐತಲ್ಲ ನಿಮ್ದು, ಪೊಲೀಸ್ ಇಲಾಖೆ ಇದಲ್ಲ. ಮಾಜಿ ಸಚಿವ ವಿ ಸೋಮಣ್ಣ ಪ್ರತಿಷ್ಠಾನದಿಂದ ಸಿದ್ದಗಂಗಾ ಮಠದಲ್ಲಿ ನಿರ್ಮಾಣಗೊಂಡಿರುವ ಗುರುಭವನ ಲೋಕಾರ್ಪಣೆಯಾಗಿದೆ. ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾ ಜಿ ಪರಮೇಶ್ವರ್, ಸಹಕಾರಿ ಸಚಿವ ಕೆಎನ್ ರಾಜಣ್ಣ, ಸೋಮಣ್ಣ ಪುತ್ರ ಅರುಣ್, ಸಂಸದ ಬಸವರಾಜು, ಶಾಸಕ ಜ್ಯೋತಿ ಗಣೇಶ್, ಸುರೇಶ್ ಗೌಡ ಭಾಗಿಯಾಗಿದ್ದರು. ಸಿದ್ದಗಂಗಾ ಮಠದ ಶ್ರೀಗಳಾದ ಸಿದ್ದಲಿಂಗ ಶ್ರೀಗಳ ಉಪಸ್ಥಿತಿ ಇತ್ತು. ಪರಮೇಶ್ವರ್ ರಾಜಣ್ಣ ಅವರನ್ನ ಹಾರ ಹಾಕಿ ಸೋಮಣ್ಣ ಕುಟುಂಬ ಸ್ವಾಗತ ಕೋರಿತು. ಹಳೆ ಮಠದಲ್ಲಿ ನಿರ್ಮಾಣಗೊಂಡಿರುವ ಗುರುಭವನದ ಕಟ್ಟಡ ಲೋಕಾರ್ಪಣೆ ಸ್ಮರಣಾರ್ಥ ಮಠದ ಆವರಣದಲ್ಲಿ ಅತಿಥಿಗಳು ಬಿಲ್ವಪತ್ರೆ ಗಿಡವನ್ನು ನೆಟ್ಟರು. ಗುರುಭವನ ಕಟ್ಟಡದ ಕೀಲಿ ಕೈಯನ್ನ ವಿ ಸೋಮಣ್ಣ ಕುಟುಂಬ ಮಠಕ್ಕೆ ಹಸ್ತಾಂತರಿಸಿದರು. ಸಚಿವ ರಾಜಣ್ಣ ಶಿವಯೋಗಿ ಕೃತಿ ಬಿಡುಗಡೆ ಮಾಡಿದರು. ಬಳಿಕ ಮಾತನಾಡಿದ ಸೋಮಣ್ಣ, ಶ್ರೀಮಠ ಮತ್ತು ರಾಜಣ್ಣ ಪರಮೇಶ್ವರ್ಗೆ ಅವಿನಾಭಾವ ಸಂಬಂಧ ಇದೆ, ಹೀಗಾಗಿ ಅಧಿವೇಶನದ ನಡುವೆ ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅಂತ ಹಾಡಿ ಹೊಗಳಿದ್ರು. ಆದರೆ ಯಾವುದೇ ರಾಜಕೀಯ ಘೋಷಣೆ ಮಾಡಲಿಲ್ಲ. ಶ್ರೀಮಠ ಮತ್ತು ಡಾಕ್ಟರ್ ಪರಮೇಶ್ವರ್ ಅವರ ಕುಟುಂಬಕ್ಕೆ ಇರತಕ್ಕಂಥ ಅವಿನಾಭಾವ ಸಂಬಂಧವನ್ನ ಬೆಳಗಾವಿಯ ವಿಧಾನಸೌಧದ ಅಧಿವೇಶನವನ್ನು ಕೂಡ ನಡೀತಾ ಇದ್ರು ಕೂಡ ತಮ್ಮ ಕಾರ್ಯ ನಿಮಿತ್ತ ಬರೋ ಇಲ್ಲ ಅಂದರೂ ಇದ್ರು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರೇ, ದಕ್ಷತೆಗೆ ಹೆಸರಾಗಿರ್ತಕ್ಕಂಥ ನನ್ನ ಸನ್ಮಿತ್ರರಾಗಿರ್ತಕ್ಕಂಥ ಹಿರಿಯರಾದ ರಾಜಣ್ಣವರೇ, ನಮ್ಮ ಪಾರ್ಟಿಯಲ್ಲಿದ್ದರು ಬುದ್ಧಿ ಯಾವಾಗ ಒಂದು ವಾರ ಕಳೆದ ಮೇಲೆ ಇದ್ದಕ್ಕಿದ್ದಂಗೆ ಹೋಗಿ ಮನುಷ್ಯ BJP ಸೇರ್ಕೊಂಡ್ಬಿಡೋದು, ನೀನು ಯಾಕೆ ಹಿಂಗೆ ಮಾಡಿದೆ? ಆ ಬಸವರಾಜು ಕರ್ಕೊಂಡು ಹೋಗ್ಬಿಟ್ರು. ನಿರಾಶೆ ಪಡುವಂಥ ಅಗತ್ಯ ಇಲ್ಲ, ಉಜ್ವಲವಾದ ಭವಿಷ್ಯ ಇದೆ ಅಂತೇಳಿ ನಾನು ಭಾವಿಸ್ತೀನಿ ಸೋಮಣ್ಣ. BPL ಕಾರ್ಡುದಾರರಿಗೆ ಉಚಿತ ಚಿಕಿತ್ಸೆ ಹಾಗೂ APLನವರಿಗೆ %30 ರಿಯಾಯಿತಿ ದರದಲ್ಲಿ ಚಿಕಿತ್ಸೆಯನ್ನು ಪಡೆಯುವ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕ ಹೆಲ್ತ್ ಕಾರ್ಡ್ ಯೋಜನೆಗೆ ಈಗ ಯಾವ ಕಿಮ್ಮತ್ತೂ ಇಲ್ಲ. ಖಾಸಗಿ ಆಸ್ಪತ್ರೆಯಲ್ಲಿ ಎಲ್ಲಿ ಕೇಳಿದ್ರು ಬಹುತೇಕ ಈ ಹೆಲ್ತ್ ಕಾರ್ಡ್ಗೆ ನಯಾ ಪೈಸೆ ಬೆಲೆನೂ ಇಲ್ಲ ಅನ್ನೋದು ಪಬ್ಲಿಕ್ TV ಬಯಲು ಮಾಡಿದೆ. ಬಡವರಿಗೆ ಈಗ ಉಚಿತವಾಗಿ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗಬೇಕು, APL ಕಾರ್ಡುದಾರರಿಗೂ ರಿಯಾಯಿತಿಯಲ್ಲಿ ಚಿಕಿತ್ಸೆ ಸಿಗಬೇಕು ಅಂತ ಕೇಂದ್ರ ಸರ್ಕಾರ ಆಯುಷ್ಮಾನ್ ಭಾರತ್ ಆರೋಗ್ಯ ಕಾರ್ಡನ್ನು ಜಾರಿಗೆ ತಂದಿದೆ. ಆದರೆ ಈ ಆಯುಷ್ಮಾನ್ ಭಾರತ್ ಆರೋಗ್ಯ ಕರ್ನಾಟಕದ ಹೆಲ್ತ್ ಕಾರ್ಡ್ ನಂಬಿಕೊಂಡು ಖಾಸಗಿ ಆಸ್ಪತ್ರೆಗೆ ಹೋದರೆ ರೋಗಿಗಳು ಸಂಕಷ್ಟಕ್ಕೆ ಸಿಕ್ಕಾಕೊಳ್ತಾರೆ. ಈ ಕಾರ್ಡನ್ನು ಯಾವುದೇ ಖಾಸಗಿ ಆಸ್ಪತ್ರೆಗಳು ಪರಿಗಣಿಸ್ತಾ ಇಲ್ಲ ಅನ್ನೋದು ಪಬ್ಲಿಕ್ TV ರಿಯಾಲಿಟಿ ಚೆಕ್ನಲ್ಲಿ ಬಟಾಬೈಲಾಗಿದೆ. ಆಯುಷ್ಮಾನ್ ಕಾರ್ಡ್ ಈ ಆಸ್ಪತ್ರೆಗೆ ಅಪ್ಲೈ ಆಗುತ್ತಾ ಅಂತ ಕೇಳಿದರೆ ಈ ಆಸ್ಪತ್ರೆಯೆಲ್ಲ ಪ್ರೈವೇಟ್ ಇನ್ಸೂರೆನ್ಸ್ ಇಲ್ವಾ, ಆಯುಷ್ಮಾನ್ ಕಾರ್ಡ್ ನಡೆಯೋದಿಲ್ಲ ಅಂತಾರೆ. ಈ ಮೂಲಕ ಕೇಂದ್ರ ಸರ್ಕಾರದ ಮಹತ್ವದ ಯೋಜನೆಯೊಂದನ್ನು ಆಸ್ಪತ್ರೆಗಳು ಪರಿಗಣಿಸದೆ ವೆಚ್ಚ ಭರಿಸೋಕಾಗದೆ ರೋಗಿಗಳಿಂದ ಸುಲಿಗೆಗೆ ಮುಂದಾಗಿವೆ ಅನ್ನೋದು ಬೆಳಕಿಗೆ ಬಂದಿದೆ. ಅಲ್ಲ, ಅವ್ರು ಕೇಳಿದೆ ಆಸ್ಪತ್ರೆ ಮೇಲೆ ತುಂಬ ಎಮರ್ಜೆನ್ಸಿ ಇದಾರೆ ಅಂತ ಸರ್. ನಮ್ಮ ಭಾರತ್ ಆಯುಷ್ಮಾನ್ ಕಾರ್ಡ್ ಇದೆ ಇಲ್ಲಿಲ್ಲ. BBMP ಅಧಿಕಾರಿಗಳ ಬೇಜವಾಬ್ದಾರಿಯನ್ನು ಮತ್ತೊಮ್ಮೆ ಪಬ್ಲಿಕ್ TV ಬಯಲು ಮಾಡಿದೆ. BBMP ಕಲ್ಯಾಣ ಯೋಜನೆಯಡಿ 8 ವಲಯಗಳಲ್ಲಿ ಮಹಿಳೆಯರಿಗೆ ಉಚಿತ ಟೈಲರಿಂಗ್ ತರಬೇತಿ ಕೊಟ್ಟು ಉಚಿತ ಹೊಲಿಗೆ ಯಂತ್ರ ಕೊಡಲಾಗುತ್ತೆ. ಆದರೆ KRಪುರಂ ಕ್ಷೇತ್ರದ ವಾರ್ಡ್ ನಂಬರ್ 52ರ ಮಹಾದೇವಪುರ ವಲಯದ ಉಚಿತ ಹೊಲಿಗೆ ತರಬೇತಿ ಕೇಂದ್ರದ ಕಟ್ಟಡದಲ್ಲಿ ಹೊಲಿಗೆ ಯಂತ್ರಗಳನ್ನು ಅಕ್ರಮವಾಗಿ ಸಂಗ್ರಹಿಸಿಡಲಾಗಿದೆ. ಕಳೆದ 4-5 ವರ್ಷಗಳಿಂದ ವಲಯ ಆಯುಕ್ತ ಇಬ್ರಾಹಿಂ ಮೈಗೂರ, ಜಂಟಿ ಆಯುಕ್ತೆ ದಾಕ್ಷಾಯಿಣಿ ಹೆಸರಲ್ಲಿ ARO ಚಿತ್ರ, SDA ವಿನಯ್ ಫಲಾನುಭವಿಗಳಿಗೆ ಹಂಚದೆ ಅಕ್ರಮವಾಗಿ ಸಂಗ್ರಹಿಸಿಟ್ಟಿದ್ದಾರೆ. ಪಬ್ಲಿಕ್ TV ತಂಡಕ್ಕೆ ರಾಜ್ಯ ಕಾರ್ಮಿಕ ಪರಿಷತ್ ಸಂಘಟನೆಯಿಂದ ಮಾಹಿತಿ ಲಭ್ಯ ಆಗ್ತಾ ಇದ್ದಂತೆ ಸ್ಪಾಟಿಗೆ ಹೋಗಿ ಪರಿಶೀಲಿಸಿದಾಗ ಅಕ್ರಮ ಬಯಲಾಗಿದೆ. 2017-22 ಒಟ್ಟು 1072 ಹೊಲಿಗೆ ಯಂತ್ರಗಳು ಫಲಾನುಭವಿಗಳಿಗೆ ಬಂದಿದೆ. ಇದನ್ನು ಡೆಲ್ಲಿಯಿಂದ ಖರೀದಿಸಿದ್ದು 12,000 1,28,64,000 ರೂಪಾಯಿ ತಗಲತ್ತೆ. ಕೆಲ ಅರ್ಹ ಫಲಾನುಭವಿಗಳಿಗೆ ಯಂತ್ರಗಳನ್ನು ವಿತರಿಸಿಯೇ ಇಲ್ಲ. ಈ ಬಗ್ಗೆ ಜಂಟಿ ಆಯುಕ್ತೆ ದಾಕ್ಷಾಯಿಣಿ ಅವರನ್ನು ಕೇಳಿದ್ರೆ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ ಅಂತಾರೆ. ಮಹಾದೇವಪುರ ವಲಯ ಆಯುಕ್ತರನ್ನ ಕೇಳಿದ್ರೆ ಮಾಹಿತಿ ಕಲೆ ಹಾಕ್ತೀವಿ, ಕೂಡಲೇ ವಿತರಿಸ್ತೀವಿ ಅಂತಾರೆ. 17-18 ಕೊಡಬೇಕಾದಂಥ ಹೊಲಿಗೆ ಯಂತ್ರಗಳನ್ನು ಅಕ್ರಮವಾಗಿ ಕೂಡಿಟ್ಟಿದ್ದಾರೆ ಅಂತ ಬಂತು. ನಾವು ಅದರಿಂದ ಬಂದ್ವಿ. ಬಂದಾಗ ಇಲ್ಲಿ ಅಧಿಕಾರಿಗಳು ಯಾರು ಕೂಡ ಸರಿಯಾಗಿ ಸ್ಪಂದಿಸಿಲ್ಲ, ಅಧಿಕಾರಿಗಳೇ ಇರಲಿಲ್ಲ. ಆಮೇಲೆ ನಾವು ಕರೆದಾಗ 2 ಗಂಟೆಗೊಬ್ಬರು, ಮಧ್ಯಾಹ್ನ 3 ಗಂಟೆಗೊಬ್ಬರು ಬಂದರು. ಕೊನೆಗೆ ಕೀ ಬೇಕೇ ಬೇಕು ಅಂತ ಹೇಳಿದ್ವಿ. ಇಲ್ಲ ಅಂದರೆ ಇಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದಾಗ ಕೀ ತಂದು ಒಳಗೆ ನೋಡುವಾಗ ಸುಮಾರು ಅಂದರೆ ಅಲ್ಲಿ ಲೆಕ್ಕಕ್ಕೆ ಸಿಕ್ಕಿದ್ದು ನಮಗೆ 106 ಹೊಲಿಗೆ ಮಿಷನ್ ಸಿಕ್ಕಿದೆ. ಇನ್ನೂ ಒಳಗಡೆ ಅಲ್ಲಿ ಇದ್ದಾಗಿದೆ, ಯಾಕೆಂದರೆ ಅಲ್ಲಿ ಒಳಗಡೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಮತ್ತು 4 ಹೊಸ ಸೈಕಲ್ಗಳು ಮತ್ತು 200 ಹೆಚ್ಚು ಚೇರ್ಗಳು.
ಕಲಬುರಗಿಯ ಬಿಜೆಪಿ ಮುಖಂಡ ಮಣಿಕಂಠ ರಾಥೋಡ್ ಮೇಲಿನ ಹಲ್ಲೆ ಪ್ರಕರಣದ ಅಸಲಿಯತನ್ನ ಪೊಲೀಸರು ಬಯಲಿಗಿಳಿದಿದ್ದಾರೆ. ನವೆಂಬರ್ 18 ಮಧ್ಯರಾತ್ರಿ ಕಲಬುರಗಿಯ ಶಹಾಬಾದ್ ಬಳಿ ದುಷ್ಕರ್ಮಿಗಳು ಬಿಯರ್ ಬಾಟ್ಲು ಹಾಗೂ ಮಾರಕಾಸ್ತ್ರಗಳಿಂದ ಹಲ್ಲೆ ಮಾಡಿದ್ದಾರೆ. ಸಚಿವ ಖರ್ಗೆ ಬೆಂಬಲಿಗರಿಂದಲೇ ಹಲ್ಲೆ ಆಗಿದೆ ಅಂತ ರಾಥೋಡ್ ಆರೋಪಿಸಿದ್ರು. ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿದ್ದ ಶಹಾಬಾದ್ ಪೊಲೀಸರು ತನಿಖೆ ಆರಂಭಿಸಿ ಘಟನಾ ಸ್ಥಳಕ್ಕೆ ಭೇಟಿ ಕೊಟ್ಟರು. ಈ ವೇಳೆ ಅಸಲಿಯತ್ತು ಬಯಲಾಗಿದೆ. ಮಣಿಕಂಠ ರಾಥೋಡ್ ಇನೋವಾ ಕ್ರಿಸ್ಟಾ ವೈಟ್ ಕಲರ್ ಕಾರು ಯಾದಗಿರಿ ಜಿಲ್ಲೆಯ ಚಿಪಾಟ್ಲಾ ಬಳಿ ಮರಕ್ಕೆ ಡಿಕ್ಕಿ ಹೊಡೆದ ಹಿನ್ನೆಲೆಯಲ್ಲಿ ಕಾರಲ್ಲಿದ್ದ ರಾಥೋಡ್ ಗಾಯಗೊಂಡಿದ್ರು. ನಂತರ ಗಾಯಗೊಂಡ ರಾಥೋಡ್ ತನ್ನ ಮತ್ತೊಂದು ಕಾರಲ್ಲಿ ಕಲಬುರಗಿಯತ್ತ ಪ್ರಯಾಣ ಬೆಳೆಸಿ ಅಪಘಾತಗೊಂಡ ಇನೋವಾ ಕ್ರಿಸ್ಟಾ ಕಾರು ರಾತ್ರೋರಾತ್ರಿ ಟೋಯಿಂಗ್ ಮೂಲಕ ಹೈದರಾಬಾದ್ಗೆ ಶಿಫ್ಟ್ ಮಾಡಿದ್ರು. ಹೀಗಾಗಿ ಟೆಕ್ನಿಕಲ್ ಎವಿಡೆನ್ಸ್ ಮೂಲಕ ಪ್ರಕರಣದ ತನಿಖೆ ನಡೆಸಿದಾಗ ಮಣಿಕಂಠ ರಾಥೋಡ್ ಕಾರು ಅಪಘಾತವನ್ನೇ ಹಲ್ಲೆ ಅಂತ ಸುಳ್ಳು ದೂರು ದಾಖಲಿಸಿದ ಅಸಲಿ ಕಹಾನಿಯನ್ನ ಪೊಲೀಸರು ಬಿಚ್ಚಿಟ್ಟಿದ್ದಾರೆ. ಪ್ರತ್ಯಕ್ಷ ಸಾಕ್ಷಿದಾರ ಅವರ ಹೇಳಿಕೆಯಲ್ಲಿ ಮಣಿಕಂಠ ರಾಥೋಡ್ ಅವರು ಗುರುಮಿಟ್ಟಕಲ್ ಹೋಗಿ ಪೂಜೆ ಮುಗಿಸ್ಕೊಂಡು ಬರ್ತಾ ಇದ್ದಾಗ ಚೇಪಟ್ಲ ಹತ್ತಿರ ಅವರ ಗಾಡಿ ಮರಕ್ಕೆ ಡಿಕ್ಕಿ ಹೊಡೆದು ಅದರಲ್ಲಿ ಯಾರು ಮಣಿಕಂಠ ರಾಥೋಡ್ ಅನ್ನೋರಿಗೆ ಗಾಯವಾಗಿರುತ್ತದೆ. ಗಾಯವಾಗಿರದ ಮೇಲೆ ಅವರನ್ನು ಅಲ್ಲಿಂದ ಬೇರೆ ಗಾಡಿಯಲ್ಲಿ ಶಿಫ್ಟ್ ಮಾಡಿಕೊಂಡು ಅಲ್ಲಿಂದ ಕರ್ಕೊಂಡು ಬಂದು ಸಿಟಿಯಲ್ಲಿ ಹಾಸ್ಪಿಟ್ಲಲ್ಲಿ ಮೆಡಿಕೇರ್ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದರು ಅಂತ ಪ್ರತ್ಯಕ್ಷ ಸಾಕ್ಷಿದಾರ ಹೇಳಿಕೆ ಪಡೆದುಕೊಂಡಿದ್ದರು. ಬಿಜೆಪಿಯ ಎಂಎಲ್ಸಿ ಸಿಪಿ ಯೋಗೇಶ್ವರ್ ಬಾಬಾ ಮಹದೇವಯ್ಯ ಹತ್ಯೆ ಪ್ರಕರಣದ ತನಿಖೆ ಚುರುಕುಗೊಂಡಿದೆ. ಮಹದೇವಯ್ಯ ಮೊಬೈಲ್ನ ಕಳೆದ 3 ಕಾಲ್ ಹಿಸ್ಟ್ರಿ ತೆಗೆದಿರುವ ಪೊಲೀಸರು ಪರಿಶೀಲನೆಯಲ್ಲಿ ತೊಡಗಿದ್ದಾರೆ. ಮಹದೇವಯ್ಯ ಕಿಡ್ನಾಪ್ ಆಗುವ ಮುನ್ನ ಯಾರಿಗೆಲ್ಲ ಕರೆ ಮಾಡಿದ್ರು, ಮಹದೇವಯ್ಯಗೆ ಯಾವ್ಯಾವ ನಂಬರ್ನಿಂದ ಕರೆ ಬಂದಿತ್ತು ಎಂಬುದರ ಮಾಹಿತಿ ಸಂಗ್ರಹಿಸಿದ್ದಾರೆ. ಅಲ್ಲದೆ ಇತ್ತೀಚೆಗೆ ಮಹದೇವಯ್ಯ ನಡೆಸಿದ ಹಣದ ವ್ಯವಹಾರ, ಜಮೀನು ವ್ಯವಹಾರ ಹಾಗೂ ಮಹದೇವಯ್ಯ ವಿರುದ್ಧ ಕೋರ್ಟ್ನಲ್ಲಿದ್ದ ವ್ಯಾಜ್ಯಗಳ ಬಗ್ಗೆ ಕೂಡ ಪೊಲೀಸರು ಮಾಹಿತಿ ಸಂಗ್ರಹಿಸಿ ಈ ಆಯಾಮದಲ್ಲೂ ವಿಚಾರಣೆ ನಡೆಸುತ್ತಿದ್ದಾರೆ. ಇನ್ನು ಪರಿಚಯಸ್ಥರೇ ಮಹದೇವಯ್ಯಗೆ ಸುಪಾರಿ ಕೊಟ್ಟಿದ್ದಾರೆ ಅನ್ನೋ ಅನುಮಾನ ಹಿನ್ನೆಲೆಯಲ್ಲಿ ಕುಟುಂಬಸ್ಥರು ಹಾಗೂ ಸ್ನೇಹಿತರನ್ನ ವಿಚಾರಣೆ ನಡೆಸಿರುವ ಪೊಲೀಸರು ಹತ್ತ ಸಿಸಿಟಿವಿ ವಿಡಿಯೋ ಆಧರಿಸಿ ಸುಪಾರಿ ಕಿಲ್ಲರ್ಸ್ನ ಬಂಧನಕ್ಕೂ ಬಲಿ ಬೀಸಿದ್ದಾರೆ. ಮೈಚಾಂಗ್ ಚಂಡಮಾರುತ ಇದೀಗ ದುರ್ಬಲಗೊಂಡಿದೆ. ವಾಯುಭಾರ ಕುಸಿತವಾಗಿ ಬದಲಾಗಿದೆ. ಮೈಚಾಂಗ್ ಪ್ರಭಾವದಿಂದ ಆಂಧ್ರಪ್ರದೇಶದಲ್ಲಿ ಮಳೆ ಮುಂದುವರೆದಿದೆ. ಎನ್ಟಿಆರ್ ಜಿಲ್ಲೆ, ಕಾಕಿನಾಡ ಜಿಲ್ಲೆ ಸೇರಿದಂತೆ 10 ಹೆಚ್ಚು ಜಿಲ್ಲೆಗಳಲ್ಲಿ ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ತಮಿಳುನಾಡಿನಲ್ಲಿ ಸೈಕ್ಲೋನ್ಗೆ ಮೃತಪಟ್ಟವರ ಸಂಖ್ಯೆ 17 ಏರಿದೆ. ಚೆನ್ನೈ ನಗರ ಇನ್ನೂ ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ. ಇನ್ನು ರಾಜ್ಯದಲ್ಲಿ ಮೈಚಾಂಗ್ ಚಂಡಮಾರುತದ ಪರಿಣಾಮ ಮಧ್ಯಂತರ ಪರಿಹಾರ ನಿಧಿಯನ್ನು ಕೋರಿ ತಮಿಳುನಾಡು ಸಿಎಂ ಎಂಕೆ ಸ್ಟಾಲಿನ್ ಪತ್ರ ಬರೆದಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರ ಬರೆದು ಮನವಿ ಮಾಡಿಕೊಂಡಿದ್ದಾರೆ. 5,000 ಕೋಟಿ ರೂಪಾಯಿಗಳ ತಕ್ಷಣದ ಮಧ್ಯಂತರ ಪರಿಹಾರ ನೀಡುವಂತೆ ಮನವಿ ಮಾಡಿದ್ದಾರೆ. ಸಂಸದ ಟಿಆರ್ ಬಾಲು ಮೂಲಕ ಪ್ರಧಾನಿ ಮೋದಿ ಅವರಿಗೆ ಪತ್ರವನ್ನು ರವಾನೆ ಮಾಡಿದ್ದಾರೆ. ಉಡುಪಿಯಲ್ಲಿ ಪುತ್ತಿಗೆ ಪರ್ಯಾಯಕ್ಕೆ ಸಿದ್ಧತೆಗಳು ಶುರುವಾಗಿವೆ. ಶ್ರೀಕೃಷ್ಣ ಮಠದ ಪೂಜಾಧಿಕಾರ ಕೃಷ್ಣಾಪುರ ಮಠದಿಂದ ಪುತ್ತಿಗೆ ಮಠಕ್ಕೆ ಜನವರಿಯಲ್ಲಿ ಹಸ್ತಾಂತರ ಆಗಲಿದೆ. ಇಂದು 5ನೇ ಮುಹೂರ್ತವಾಗಿ ಧಾನ್ಯ ಮುಹೂರ್ತ ನೆರವೇರಿತು. ಭತ್ತ ಅಕ್ಕಿ ಧಾನ್ಯಗಳನ್ನು ವಿಶೇಷ ಮೆರವಣಿಗೆಯಲ್ಲಿ ಅನಂತೇಶ್ವರ ಚಂದ್ರಮೌಳೇಶ್ವರ ಕೃಷ್ಣ ಮಠದಲ್ಲಿ ಪೂಜಿಸಲಾಯಿತು. ಪರ್ಯಾಯ ಸಂದರ್ಭ ಕೋಟಿ ಗೀತಯಜ್ಞ ಕೈಗೊಳ್ಳುವುದಾಗಿ ಭಾವಿ ಪರ್ಯಾಯ ಪುತ್ತಿಗೆ ಶ್ರೀ ಸುಗುಣೇಂದ್ರ ತೀರ್ಥ ಸ್ವಾಮೀಜಿ ಘೋಷಣೆ ಮಾಡಿದರು. ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗಡೆ ನವಧಾನ್ಯಗಳ ಸಂಗ್ರಹಕ್ಕೆ ಚಾಲನೆ ಕೊಟ್ಟರು. 100 ಭಕ್ತರು ಧಾನ್ಯ ಮುಹೂರ್ತ ಕಾರ್ಯಕ್ರಮದಲ್ಲಿ ಭಾಗಿಯಾದರು. ಇಂದಿನಿಂದ 2 ಬೇಕಾಗುವಷ್ಟು ಧಾನ್ಯಗಳ ಸಂಗ್ರಹವನ್ನು ಪುತ್ತಿಗೆ ಮಠ ನಡೆಸಲಿದೆ. ಅನೇಕ ಭಕ್ತರು ಬಂದು ಇವತ್ತು ಈ ಒಂದು ಮುಹೂರ್ತ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಕೋಟಿ ಗೀತಾ ಲೇಖನ ಯಜ್ಞದ ಮುಖಾಂತರ ಎಲ್ಲರೂ ಭಗವದ್ಗೀತೆಯನ್ನು ಬರೆದು ಕೃಷ್ಣನಿಗೆ ಸಮರ್ಪಣೆ ಮಾಡುವ ಮುಖಾಂತರ ವಿಶ್ವಗೀತಾ ಪರ್ಯವನ್ನು ಅನ್ವರ್ಥಕಗೊಳಿಸಬೇಕು ಅಂತ ಹೇಳಿ ನಾವು ಈ ಸಂದರ್ಭದಲ್ಲಿ ಬಯಸ್ತಾ. ತೆಲಂಗಾಣದ ನೂತನ ಸಿಎಂ ಆಗಿ ಟಿಪಿಸಿಸಿ ಅಧ್ಯಕ್ಷ ರೇವಂತ್ ರೆಡ್ಡಿ ಆಯ್ಕೆಯಾಗಿದ್ದಾರೆ. ನಾಳೆ ತೆಲಂಗಾಣದ ಮೊದಲ ಕಾಂಗ್ರೆಸ್ ಮುಖ್ಯಮಂತ್ರಿಯಾಗಿ 54 ರೇವಂತ್ ರೆಡ್ಡಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ದೆಹಲಿಯಲ್ಲಿ ಎಐಸಿಸಿ ನಾಯಕರನ್ನು ಭೇಟಿಯಾದ ರೇವಂತ್ ರೆಡ್ಡಿ ಪ್ರಮಾಣವಚನ ಸ್ವೀಕಾರ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿಯನ್ನು ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ಅಲ್ಲದೆ ಸಿಎಂ ಸ್ಥಾನಕ್ಕೆ ಆಯ್ಕೆ ಮಾಡಿದ್ದಕ್ಕೆ ಧನ್ಯವಾದವನ್ನು ಅರ್ಪಿಸಿದರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನು ಭೇಟಿ ಮಾಡಿ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದರು. ನಾಳೆ ಪ್ರಮಾಣವಚನವನ್ನು ಸ್ವೀಕರಿಸಲಿದ್ದಾರೆ. ಗಡಿ ಜಿಲ್ಲೆ ಬೀದರ್ನಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ. ಈ ಹಿನ್ನೆಲೆಯಲ್ಲಿ ಕಮಲಾನಗರ ತಾಲೂಕಿನ ಒಟ್ಟು 6 ನಕಲಿ ಕ್ಲಿನಿಕ್ಗಳ ಮೇಲೆ ವೈದ್ಯಾಧಿಕಾರಿಗಳು ದಾಳಿ ನಡೆಸಿ ನಕಲಿ ವೈದ್ಯರಿಗೆ ಶಾಕ್ ನೀಡಿದರು. ನಕಲಿ ಕ್ಲಿನಿಕ್ಗಳಾದ ಡಾಕ್ಟರ್ ಬಿಹಾರಿ ಕ್ಲಿನಿಕ್, ಲಕ್ಷ್ಮಿ ಕ್ಲಿನಿಕ್ ಸೇರಿದಂತೆ ಒಟ್ಟು 6 ಕ್ಲಿನಿಕ್ಗಳ ಮೇಲೆ ತಾಲೂಕಿನ ಆರೋಗ್ಯಾಧಿಕಾರಿ ಡಾಕ್ಟರ್ ಗಾಯತ್ರಿ ವಿಜಯಕುಮಾರ್ ಮತ್ತು ತಂಡದಿಂದ ದಾಳಿ ನಡೆಸಿತು. ದಾಳಿ ಮಾಡಿ ನಕಲಿ ವೈದ್ಯರ ಮೇಲೆ ಪ್ರಕರಣ ದಾಖಲಿಸಿದ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಲಕ್ಷಾಂತರ ಮೌಲ್ಯದ ಔಷಧಿಗಳ ಜಪ್ತಿ ಮಾಡಿದ್ದಾರೆ. ಜೊತೆಗೆ ಯಾವುದೇ ಪರವಾನಿಗೆ ಇಲ್ಲದ ಕಮಲಾನಗರ ಗ್ರಾಮೀಣ ಭಾಗದ 2
ಕ್ಲಿನಿಕ್ ಹಾಗೂ ಪಟ್ಟಣದಲ್ಲಿ 4 ನಕಲಿ ಕ್ಲಿನಿಕ್ಗಳಿಗೆ ಬೀಗ ಜಡಿಯಲಾಗಿದೆ. ಸಾರ್ವಜನಿಕರು ನಕಲಿ ವೈದ್ಯರ ಹತ್ತಿರ ಚಿಕಿತ್ಸೆ ಪಡೆಯದೆ ನೋಂದಾಯಿತ ವೈದ್ಯರ ಬಳಿ ಚಿಕಿತ್ಸೆ ಪಡೆಯಬೇಕು ಅಂತ THO ಡಾಕ್ಟರ್ ಗಾಯತ್ರಿ ವಿಜಯಕುಮಾರ್ ಮನವಿ ಮಾಡಿದ್ದಾರೆ. ಹೆಣ್ಣು ಭ್ರೂಣ ಹತ್ಯೆ ಪ್ರಕರಣದ ಬೆನ್ನಲ್ಲೇ ಮೈಸೂರಿನಲ್ಲಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಮೈಸೂರು ಜಿಲ್ಲೆಯ ಸರಗೂರಿನಲ್ಲಿ 2 ಕ್ಲಿನಿಕ್ಗಳಿಗೆ ಬೀಗ ಹಾಕಿಸಿದ್ದಾರೆ. KPMEA ಕಾಯ್ದೆ ಅಡಿ ನೋಂದಣಿಯಾಗದ ಗುರು ಕ್ಲಿನಿಕ್ ಮತ್ತು ದರ್ಶನ್ ಕ್ಲಿನಿಕ್ಗೆ ಬೀಗ ಹಾಕಲಾಗಿದೆ. ಗುರು ಕ್ಲಿನಿಕ್ ನೋಂದಣಿಯಾಗಿರಲಿಲ್ಲ, ದರ್ಶನ್ ಕ್ಲಿನಿಕ್ ನೋಂದಣಿ ನವೀಕರಣ ಮಾಡಿಸಿರಲಿಲ್ಲ. ಈ ಕಾರಣದಿಂದಾಗಿ ಕ್ಲಿನಿಕ್ನವರಿಗೆ ನೋಟಿಸ್ ನೀಡಿ ಕ್ಲಿನಿಕ್ಗೆ ಬೀಗ ಹಾಕಲಾಗಿದೆ. ಸ್ವಚ್ಛತೆ ಕಾಪಾಡಿಕೊಳ್ಳದ ಕಾರಣಕ್ಕೆ ದುರ್ಗಾ ಕ್ಲಿನಿಕ್ಗೆ ನೋಟಿಸ್ ನೀಡಲಾಗಿದೆ. HDKOTE ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ರವಿಕುಮಾರ್ ನೇತೃತ್ವದಲ್ಲಿ ದಾಳಿ ಮಾಡಲಾಯಿತು. December 4 ರಮೇಶ್ ಜಾರಕಿಹೊಳಿ ಆಪ್ತ ಪೃಥ್ವಿ ಸಿಂಗ್ ಮೇಲೆ ಜಯನಗರ ನಿವಾಸದ ಬಳಿ ನಡೆದ ಹಲ್ಲೆ ಸಂಬಂಧ MLC ಚನ್ನರಾಜ್ ಹಟ್ಟಿಹೊಳಿ ವಿರುದ್ಧ FIR ದಾಖಲಾಗಿದೆ. ಪೃಥ್ವಿ ಸಿಂಗ್ ಪುತ್ರ ನೀಡಿದ ದೂರಿನ ಮೇರೆಗೆ ಬೆಳಗಾವಿಯ APMC ಠಾಣೆಯಲ್ಲಿ ದಾಖಲಾದ ಈ FIRನಲ್ಲಿ ಚನ್ನರಾಜ್ ಹಟ್ಟಿ 3ನೇ ಆರೋಪಿಯಾಗಿದ್ದಾರೆ. IPC ಸೆಕ್ಷನ್ 186 ಅಡಿ ಅಟ್ರಾಸಿಟಿ ಕೇಸ್ ಹಾಕಲಾಗಿದೆ. ಇನ್ನು ಹಲ್ಲೆಗೊಳಗಾದ ಪೃಥ್ವಿ ಸಿಂಗ್ KLE ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ತಮ್ಮ ಮೇಲಿನ ಹಲ್ಲೆ ಬಗ್ಗೆ PubliqTV ಜೊತೆ ಮಾತನಾಡಿದ್ದಾರೆ. ನನಗೆ ಚಾಕು ಇರಿದು ಕೊಲೆ ಬೆದರಿಕೆ ಹಾಕಿದ್ದಾರೆ, ನಾನು ಕೊಟ್ಟ ದೂರನ್ನು ತಡವಾಗಿ ದಾಖಲಿಸಿದ್ದಾರೆ ಅಂತ ಆರೋಪಿಸಿದ್ದಾರೆ. ಈ ಪ್ರಕರಣ ಸುದ್ದಿಯಾಗ್ತಾ ಇದ್ದಂತೆ ನನ್ನ ಧ್ವನಿಯನ್ನು ಹೋಲುವ ಆಡಿಯೋ ಟೇಪ್ ಒಂದನ್ನು ವೈರಲ್ ಮಾಡ್ತಾ ಇದ್ದಾರೆ, ಅದು ನನ್ನ ಧ್ವನಿ ಅಲ್ಲ ಅಂತ ಪೃಥ್ವಿ ಸಿಂಗ್ ಆಡಿಯೋ ಲೀಕ್ ಬಗ್ಗೆ ಸ್ಪಷ್ಟೀಕರಣ ನೀಡಿದ್ದಾರೆ.